ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಮಿರರ್ ಆಫ್ ಇಂಡಿಯಾ ಒನ್ ರಲ್ಲಿ. ಈ ನಮ್ಮ ಚಾನಲ್ಗೆ ನೀವು ಸೂಪರ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರ ನೋಡೋಣ ಇವತ್ತಿನ ವಿಶೇಷ ಮುಖ್ಯ ಸುದ್ದಿ ಏನಿದೆ ಅನ್ನೋದು. ಸ್ವಾಗತ. ಜನರಿಗೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಕೈ ಮುಗಿದು ನಾನು ಮನವಿ ಮಾಡ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಜನ ಬಹಳಷ್ಟು ನೊಂದಿದೆ, ಬಹಳ ನಷ್ಟ ಅನುಭವಿಸಿದ್ದಾರೆ, ಜೀವಗಳನ್ನು ಕಳ್ಕೊಂಡಿದ್ದಾರೆ, ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ, ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಅವರಿಗೆ ಎದುರಿಸುವಂಥದ್ದು ಆತಂಕನ ಸೃಷ್ಟಿ ಮಾಡುವಂಥ ಕೆಲಸ ನಾನೆಲ್ಲ ಜನಸಾಮಾನ್ಯರಲ್ಲಿ ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ. ಸಾಮಾಜಿಕ ಜಾಲತಾಣ ಇರುವಂಥದ್ದು ಅತ್ಯಂತ ವೇಗವಾಗಿ ಒಳ್ಳೆಯ ಸುದ್ದಿ, ಸರಿಯಾದ ಸುದ್ದಿ ತಲುಪಿಸ್ಲಿಕ್ಕೆ ಹೊರತು ತಪ್ಪು ಸುದ್ದಿ ಮತ್ತು ಆತಂಕಗೊಳಿಸುವಂಥ ಸೃಷ್ಟಿ ಮಾಡುವಂಥ ಸುದ್ದಿಗಳು ಅದಾಗಬಾರ್ದು. ಆ ವೇದಿಕೆಗೆ ಭಾಳ ಜವಾಬ್ದಾರಿ ಇದೆ ಆ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು. ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಗೊಂದಲಮಯವಾಗಿರ್ತಕ್ಕಂಥ ಸುದ್ದಿಗಳನ್ನು ಹಾಕೋದು, ಲಾಕ್ಡೌನ್ ಬಗ್ಗೆ ಮಾತಾಡೋದು, ಇವೆಲ್ಲ ಕೂಡ ಖಂಡಿತವಾಗಿಯೂ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಯಾರೂ ಕೂಡ ಆ ರೀತಿಯ ಗಾಬರಿ ಬೇಡ, ಚಿಂತೆ ಬೇಡ. ಮಾಧ್ಯಮ ಸ್ನೇಹಿತರಿಗೂ ನಾನು ಮನವಿ ಮಾಡ್ತೀನಿ, ಈಗಲೇ ಅದರ ಬಗ್ಗೆ ಭಾಳಷ್ಟು ನೀವು ಅದನ್ನು ದೊಡ್ಡ ರೀತಿಯಲ್ಲಿ ಅದನ್ನು ಎದುರಿಸುವಂಥ ಕೆಲಸನೂ ಆಗೋದು ಬೇಡ. ಆದರೆ ತಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಮಾಧ್ಯಮ ಸ್ನೇಹಿತರು. ಈ ರೀತಿಯಲ್ಲಿ ಒಂದು ತಳಿ ಬರ್ತಾ ಇದೆ, ಹೊಸ ರೂಪಾಂತರಗೊಂಡಿದೆ, ಭಾಳ ಅದು ಅದರ ವ್ಯಾಪ್ತಿ ಹರಡೋ ಪ್ರಮಾಣ ಜಾಸ್ತಿ ಇದೆ ಅಂತ ಸರಿಯಾದಂಥ ಮಾಹಿತಿ ಕೊಡ್ತಾ ಇದ್ದೀರಿ. ಅದು ಮುಂದುವರಿದೆ, ಯಾಕೆಂದರೆ ಮುನ್ನೆಚ್ಚರಿಕೆ ಕ್ರಮಗಳು ತಮ್ಮ ಮೂಲಕನೇ ಹೆಚ್ಚು ಅದು ಆಗಬೇಕು. ಅದು ಮಾಡ್ತಾ ಇದ್ದೀರಿ ಭಾಳ ಜವಾಬ್ದಾರಿಯಿಂದ. ಮಾಧ್ಯಮ ಸ್ನೇಹಿತರು ಅದರಲ್ಲಿ ಕೂಡ ದೃಶ್ಯ ಮಾಧ್ಯಮದವರು ಭಾಳಷ್ಟು ಚೆನ್ನಾಗಿ ತೋರಿಸಿದ್ದೀರಿ. ಆದರೆ ಆತಂಕಗೊಳಿಸುವಂಥ ಸುದ್ದಿ ಮಾತ್ರ ದಯವಿಟ್ಟು ಬೇಡ ಅಂತ ನಾನು ನಿಮಗೆ ಮನವಿ. ವೀಕ್ಷಕರ ಇನ್ನಿಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ಮಿರರ್ ಆಫ್ ಇಂಡಿಯಾ ಒನ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನಮ್ಮ ವಿಡಿಯೋ ಹೇಗಿದೆ ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು, ಟೇಕ್ ಕೇರ್.